नमस्कार स्नेहितरे, स्पर्धा नायक यूट्यूब चैनल के स्वागत। स्नेहितरे, इंदिन वीडियो दली ना प्रचलित घटने बगे तिळिदुकोळ्ळोण। प्रश्ने वंदु, इत्तीचेगे अंबेडकर सोशियल इनोवेशन एंड इनक्यूबेशन मिशन अन्नु प्रारंभिसिद सचिवालय यावुदु? ए सामाजिक न्याय मत्तु सबलीकरण सचिवालय, बी कौशल्य अभिवृद्धि मत्तु उद्यमशीलते सचिवालय, सी वाणिज्य मत्तु कैगारिका सचिवालय, डी महिला मत्तु मक्कळ अभिवृद्धि सचिवालय। सरियाद उत्तर ऑप्शन ए सामाजिक न्याय मत्तु सबलीकरण सचिवालय। प्रश्ने एरडु, पैक माडद सडिल सिगरेट ಮತ್ತು ಬಿಡಿಗಳ ಮಾರಾಟವನ್ನು ನಿಷೇಧಿಸಿದ ಮೊದಲ ಭಾರತೀಯ ರಾಜ್ಯ ಯಾವುದು? ಎ ಕರ್ನಾಟಕ, ಬಿ ಗುಜರಾತ್, ಸಿ ಉತ್ತರ ಪ್ರದೇಶ್, ಡಿ ಮಹಾರಾಷ್ಟ್ರ. ಸರಿಯಾದ ಉತ್ತರ ಆಪ್ಷನ್ ಡಿ ಮಹಾರಾಷ್ಟ್ರ. ಪ್ರಶ್ನೆ ಮೂರು, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ NDB 241 ಮಿಲಿಯನ್ ಡಾಲರ್ಗಳನ್ನು ಈ ಕೆಳಗಿನ ಯಾವ मेट्रो रैलु योजनेगे अनुमोदने नीडिदे? ऑप्शन ए मुंबई मेट्रो रैलु योजने, बी बेंगलुरु मेट्रो रैलु योजने, सी कोलकाता मेट्रो रैलु योजने, डी चेन्नई मेट्रो रैलु योजने। सरियाद उत्तर ऑप्शन ए मुंबई मेट्रो रैलु योजने। प्रश्ने नाल्कु, IIFL ವೆಲ್ತ್ ಹುರುಂ ಇಂಡಿಯಾ ಶ್ರೀಮಂತ ಪಟ್ಟಿ 2020 ಅಗ್ರಸ್ಥಾನ ಪಡೆದ ವ್ಯಕ್ತಿ ಯಾರು? ಎ ಮುಕೇಶ್ ಅಂಬಾನಿ, ಬಿ ಕಿರಣ್ ಮಜುಂದಾರ್ ಶಾ, ಸಿ ಸ್ಮಿತಾ ವಿ ಕೃಷ್ಣ, ಡಿ ಶಿವ ನಾಡರ್. ಸರಿಯಾದ ಉತ್ತರ ಆಪ್ಷನ್ ಎ ಮುಕೇಶ್ ಅಂಬಾನಿ. ಪ್ರಶ್ನೆ ಐದು, RBI ಭಾರತ ಸರ್ಕಾರದೊಂದಿಗೆ ಗೋಯ್ ಸಮಾಲೋಚಿಸಿ ಎಷ್ಟು ಕೋಟಿ ರೂಗಳನ್ನು ವೆಸ್ ಅಂಡ್ ಮೀನ್ಸ್ ಅಡ್ವಾನ್ಸಸ್ ಮಿತಿಯನ್ನು ನಿಗದಿಪಡಿಸಲಾಗಿದೆ? ಆಪ್ಷನ್ ಎ ರು 75,000 ಕೋಟಿ, ಬಿ ರು 1,00,000 ಕೋಟಿ, ಸಿ ರು 1,25,000 ಕೋಟಿ, ಡಿ ರು 1,75,000 ಕೋಟಿ. ಸರಿಯಾದ ಉತ್ತರ ಆಪ್ಷನ್ ಸಿ ರು 1,25,000 ಕೋಟಿ. ಪ್ರಶ್ನೆ ಆರು, ಅಂತಾರಾಷ್ಟ್ರೀಯ ಕಾಫಿ ದಿನವನ್ನು ಯಾವ ದಿನಾಂಕದಂದು ಆಚರಿಸಲಾಗುವುದು? ಎ October 1, ಬಿ October 2, ಸಿ October 3, ಡಿ October 4. ಸರಿಯಾದ ಉತ್ತರ ಆಪ್ಷನ್ ಎ October 1. ಪ್ರಶ್ನೆ ಏಳು, ಇಂಡೋ ಪೆಸಿಫಿಕ್ ಮತ್ತು ಆಸಿಯಾನ ವಿಭಾಗಗಳನ್ನು ಸಂಯೋಜಿಸುವ ಮೂಲಕ ಹೊಸ ಓಷಿಯಾನಿಯಾ ಪ್ರಾದೇಶಿಕ ವಿಭಾಗವನ್ನು ರಚಿಸಲು ಯೋಜಿಸುತ್ತಿರುವ ಸಚಿವಾಲಯ ಯಾವುದು? ಎ ಗೃಹ ಸಚಿವಾಲಯ, ಬಿ ವಿದೇಶಾಂಗ ಸಚಿವಾಲಯ, ಸಿ ರಕ್ಷಣಾ ಸಚಿವಾಲಯ, ಡಿ ಹಣಕಾಸು ಸಚಿವಾಲಯ. ಸರಿಯಾದ ಉತ್ತರ ಆಪ್ಷನ್ ಬಿ ವಿದೇಶಾಂಗ ಸಚಿವಾಲಯ. ಪ್ರಶ್ನೆ ಎಂಟು, ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಮತ್ತು ಎಂಜಿನಿಯರ್ಸ್ GRSE ಲಿಮಿಟೆಡ್ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಿದ ICG ಶಿಪ್ ಕನಕ್ಲಾತಾ ಬರುವವನ್ನು ಯಾವ ನಗರದಲ್ಲಿ ನಿಯೋಜಿಸಲಾಯಿತು? ಆಪ್ಷನ್ ಎ ಕೋಲ್ಕತ್ತಾ, ಬಿ ವಿಶಾಖಪಟ್ಟಣಂ, ಸಿ ಸೂರತ್, ಡಿ ಮುಂಬೈ. ಸರಿಯಾದ ಉತ್ತರ ಆಪ್ಷನ್ ಎ ಕೋಲ್ಕತ್ತಾ. ಪ್ರಶ್ನೆ ಒಂಬತ್ತು, ಇಂಡಿಯನ್ ಏರೋಸ್ಪೇಸ್ ಸ್ಟಾರ್ಟ್ ಅಪ್ ಅಗ್ನಿಕುಲ ಕಾಸ್ಮೋಸ್ ಯುನೈಟೆಡ್ ಸ್ಟೇಟ್ಸ್ನಲ್ಲಿ ಭಾರತೀಯ ನಿರ್ಮಿತ ಅಗ್ನಿಬಾಣ್ ರಾಕೆಟನ್ನು ಪರೀಕ್ಷಿಸಲು ಯಾವ ಕಂಪನಿಯೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದರು? ಆಪ್ಷನ್ ಎ ಬೋಯಿಂಗ್, ಆಪ್ಷನ್ ಬಿ ಯುನೈಟೆಡ್ ಟೆಕ್ನಾಲಜೀಸ್, ಆಪ್ಷನ್ ಸಿ ಅಲಾಸ್ಕಾ, ಆಪ್ಷನ್ ಡಿ ಏರ್ಬಸ್. ಸರಿಯಾದ ಉತ್ತರ
ಆಪ್ಷನ್ ಸಿ ಅಲಾಸ್ಕಾ. ಪ್ರಶ್ನೆ ಹತ್ತು, ಸೆಪ್ಟೆಂಬರ್ 30, 2020 ನಡೆದ ಜೀವ ವೈವಿಧ್ಯತೆಯ ವಿಶ್ವಸಂಸ್ಥೆಯ ಶೃಂಗಸಭೆಯಲ್ಲಿ ಭಾರತವನ್ನು ಪ್ರತಿನಿಧಿಸಿದವರು ಯಾರು? ಆಪ್ಷನ್ ಎ ನರೇಂದ್ರ ಮೋದಿ, ಆಪ್ಷನ್ ಬಿ ಪ್ರಕಾಶ್ ಜಾವಡೇಕರ್, ಆಪ್ಷನ್ ಸಿ ರಾಮನಾಥ್ ಕೋವಿಂದ್, ಆಪ್ಷನ್ ಡಿ ನಿತಿನ್ ಗಡ್ಕರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರಕಾಶ್ ಜಾವಡೇಕರ್.